हलो एवरीवन वेलकम बैक टू अवर चैनल। सो इवत्तिन वीडियो दली नानू निन्ने किचन क्लीनिंग ना तोरिसिद्देने हागे इवत्तु सिंक अन्ना ब्लॉक आदाग एनु माडबेकु अन्नोदन्न शेर माड्ता इद्दीनि। ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಟೈಮರ್ ಅನ್ನು ಬಳಸಿದ್ದೆ, ಹಾಗೆ ಎಲ್ಲವನ್ನ ಕ್ಲೀನ್ ಸಹ ಮಾಡಿದ್ದೇನೆ, ಆದರೆ ಪಾತ್ರೆ ತೊಳೆಯುವುದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ। ಇದೊಂದು ಚಿಕ್ಕ ವಿಡಿಯೋ, ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡಬಹುದಿತ್ತು, ಆದರೆ ಇದಂತೂ ಸೆಪರೇಟ್ ಆಗಿ ನಾನು ಹೈಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಕೂಡ 1 ಇಯರ್ ಬ್ಯಾಕ್ ಇದೇ ರೀತಿ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದೀನಿ, ಅಂದ್ರೆ ಸಿಂಕ್ ಬ್ಲಾಕ್ ಆಗೋದು। ಸಿಂಕ್ ಬ್ಲಾಕ್ ಆದ್ರೆ ಗೊತ್ತಲ್ವಾ, ಕೆಲಸ ಪೂರ ಪೆಂಡಿಂಗ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಬ್ಲಾಕ್ ಆಗುತ್ತೆ, ನಂತರ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಪ್ಲಂಬರ್ನ ಕರೆಸ್ಕೊಳ್ಳಬೇಕಾಗುತ್ತೆ। ಸೋ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಬಾರದು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ। ಹಾಗೆ ಪಾತ್ರೆ ತೊಳೆಯುವ ಮೊದಲು ಯಾವ ರೀತಿಯಾಗಿ ಪಾತ್ರೆನ ವಾಶ್ ಮಾಡಿದ್ರೆ ಈಜಿಯಾಗಿ ಸಿಂಕ್ ಬ್ಲಾಕ್ ಆಗೋದಿಲ್ಲ ಮತ್ತೆ ಕ್ಲೀನ್ ಆಗಿ ಪಾತ್ರೆನ ವಾಶ್ ಮಾಡ್ಕೊಳ್ಳಬಹುದು ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ। ಇಲ್ಲಿ ನಾನು ಯೂಸ್ ಮಾಡಿರುವಂತ ಪಾತ್ರೆಗಳನ್ನೆಲ್ಲ ಮೊದಲಿಗೆ ಬೇಸನ್ಗೆ ಹಾಕೊಳ್ಳುತ್ತೀನಿ, ನಂತರ ನಾನು ನೀರಿನಿಂದ ಒಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ, ಯಾಕಂದ್ರೆ ಇವಾಗ ದೋಸೆ ಮಾಡೋದಿರಬಹುದು ಅಥವಾ ಸಾಂಬಾರ್ ಮಾಡಿರೋದಿರಬಹುದು ಅದರಲ್ಲಿ ಹಿಡಿದಿರುತ್ತೆ, ಅದನ್ನೆಲ್ಲ ಒಮ್ಮೆ ನಾವು ಕ್ಲೀನ್ ಮಾಡ್ಕೊಂಡು ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಬೇಕು। ಈ ರೀತಿ ಮಾಡೋದ್ರಿಂದ ನೀಟಾಗಿ ಪಾತ್ರೆ ಕೂಡ ಕ್ಲೀನ್ ಆಗುತ್ತೆ, ಹಾಗೆ ಸಿಂಕ್ ಕೂಡ ಬ್ಲಾಕ್ ಆಗೋದಿಲ್ಲ। ಪಾತ್ರೆನೆಲ್ಲ ಉಜ್ಜಿ ಬೇಸನ್ಗೆ ಹಾಕಿ ತೊಳೆಯೋದ್ರಿಂದ ನೀರೆಲ್ಲ ಬೇಸನ್ ಅಲ್ಲಿ ಬ್ಲಾಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ, ಹಾಗಾಗಿ ನಾವು ಪಾತ್ರೆಗಳಲ್ಲಿರುವಂತಹ ಮಸಾಲೆಗಳನ್ನೆಲ್ಲ ಒಮ್ಮೆ ತೆಗೆದುಕೊಳ್ಳಬೇಕು, ನಂತರ ಸಿಂಕಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ। ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಚಿಕ್ಕ ಚಿಕ್ಕ ಅನ್ನಗಳಿರಬಹುದು ಅಥವಾ ಸೊಪ್ಪುಗಳಿರಬಹುದು ಸಿಂಕಲ್ಲಿ ಬ್ಲಾಕ್ ಆಗಲ್ವಾ ಅಂತ ಕೇಳಿದರೆ ಅದರ ಬಗ್ಗೆನೂ ನಾನು ಹೇಳ್ತೀನಿ। ಮೊದಲಿಗೆ ನಾವು ಕಿಚನ್ ಟಾಪನ್ನು ಕ್ಲೀನ್ ಮಾಡಲಿಕ್ಕೆ ಬಟ್ಟೆಗಳನ್ನು ಯೂಸ್ ಮಾಡ್ತೀವಲ್ಲ, ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಅದನ್ನು ಕೂಡ ಈ ಸಮಯದಲ್ಲೇ ವಾಶ್ ಮಾಡ್ಕೊಳ್ಬೇಕು, ಯಾಕೆ ಅಂತ ಹೇಳ್ತೀನಿ। ನಂತರ ಬೇಸನ್, ಸಿಂಕನ್ನು ಕ್ಲೀನ್ ಮಾಡಿದ ತಕ್ಷಣ ನಾವು ಬೇಸನ್ನ ಕೂಡ ಇವಾಗಲೇ ವಾಶ್ ಮಾಡ್ಕೊಳ್ಬೇಕು, ಯಾಕಂದರೆ ನಾವಿವಾಗ ಪಾತ್ರೆಗಳನ್ನು ಉಜ್ಜಿ ಅದೇ ಬೇಸನ್ಗೆ ಹಾಕಬೇಕು, ಹಾಗಾಗಿ ಸಿಂಕನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು। ಹಾಗೆ ಸಿಂಕ್ ಬ್ಲಾಕ್ ಆಗದೆ ಇರಲಿಕ್ಕೆ ನಾನಿಲ್ಲಿ ನೆಟ್ಟನ್ನು ಯೂಸ್ ಮಾಡಿದ್ದೀನಿ, ಇದನ್ನು ನಾನು ಮೇಶೋದಲ್ಲಿ ಪರ್ಚೇಸ್ ಮಾಡಿರೋದು, ಶಾಪಲ್ಲೂ ಕೂಡ ಸಿಗುತ್ತೆ, ಇದು ನನಗೆ ತುಂಬಾ ಹೆಲ್ಪ್ ಆಗಿತ್ತು। ಇದು ಎಷ್ಟು ಯೂಸ್ ಮಾಡುತ್ತೆ ಅಂದರೆ, 1 ವರ್ಷದ ಮೊದಲು ಏನಾಗ್ತಿತ್ತು, ನಾನು ಈ ರೀತಿಯೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಅಕ್ಕಿ ತೊಳೆದಿರುವಂತಹ ನೀರನ್ನು ಅದಕ್ಕೆ ಸೋಸಿದಾಗ ಆ ಚಿಕ್ಕ ಚಿಕ್ಕ ಅಕ್ಕಿಗಳು ಹೋಗಿ ಸಿಕ್ಕಾಕ್ಕೊಳ್ತಿತ್ತು, ಆ ರೀತಿಯೆಲ್ಲ ಆದಾಗ ಏನಾಗುತ್ತೆ ಸಿಂಕು ಬ್ಲಾಕ್ ಆಗ್ತಿತ್ತು। ಸೊ ಹಾಗಾಗಿ ನಾನು ಈ ಜರಡಿನ ಹಾಕಿದ ಮೇಲೆ ಆ ಜರಡಿಯಲ್ಲೇ ಹೋಗಿ ನಿಲ್ತಾ ಇತ್ತು, ಅದು ನನಗೆ ತುಂಬಾ ಹೆಲ್ಪ್ ಆಯಿತು। ತುಂಬ ಜನರಿಗೆ ಗೊತ್ತಿಲ್ಲ ಈ ರೀತಿ ಮಾಡಿದರೆ ಬ್ಲಾಕ್ ಆಗೋದಿಲ್ಲ ಅಂತ, ನಾನು ಇದನ್ನು 1 ವರ್ಷದಿಂದ ಯೂಸ್ ಮಾಡ್ತೀನಿ, ನನಗೆ ಇದರಿಂದ ತುಂಬಾ ಹೆಲ್ಪ್ ಆಯಿತು, ಇವಾಗ ಒಮ್ಮೆಲೂ ಕೂಡ ನನ್ನ ಸಿಂಕ್ ಬ್ಲಾಕ್ ಆಗೋದಿಲ್ಲ। ಹಾಗೆ ನಾನು ಇವಾಗ ಪಾತ್ರೆಗಳನ್ನೆಲ್ಲ ಉಜ್ಜಿ ಈ ಬೇಸನ್ಗೆನೆ ಹಾಕೊಳ್ತೀನಿ, ಹೀಗೆ ಮಾಡೋದ್ರಿಂದ ನೀರನ್ನು ಕೂಡ ಸೇವ್ ಮಾಡಬಹುದು, ಯಾಕಂದರೆ ಇವಾಗ ನಾವು ಪಾತ್ರೆ ತೊಳೆದು ಸಿಂಕ್ಗೆ ಹಾಕ್ತೀವಲ್ಲ, ಒಂದೊಂದೇ ಪಾತ್ರೆ ತೊಳಿಬೇಕಾದ್ರೆ ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ ಜಾಸ್ತಿ ನೀರು ಬೇಕಾಗುತ್ತೆ, ಯಾಕಂದರೆ ಸ್ಮೆಲ್ ಇರುತ್ತೆ ಆ ರೀತಿಯೆಲ್ಲ ಅನಿಸುತ್ತೆ, ಹಾಗಾಗಿ ನಾವು ಫಸ್ಟ್ ಪಾತ್ರೆ ತೊಳೆಯುವಾಗ ಏನಾಗುತ್ತೆ ನೊರೆ ಜಾಸ್ತಿಯಾಗಿ ಕಾಣಿಸುತ್ತೆ, ನಂತರ ನಾವು ಒಂದೊಂದೇ ಪಾತ್ರೆ ತೊಳೆದಾಗೂ ಅದ್ರ ಮೇಲ್ಗಡೆ ನೀರು ಹೋಗುತ್ತೆ, ಇವಾಗ ಉಳಿದಿರುವಂತಹ ಪಾತ್ರೆಗಳ ಮೇಲೆ ನೀರು ಬಿಡುತ್ತೆ, ಆವಾಗ ಜಾಸ್ತಿ ನೀರು ಬೇಕಾಗಲ್ಲ, ಆಲ್ರೆಡಿ ಅದು ಸ್ವಲ್ಪ ಕ್ಲೀನ್ ಆಗ್ತಾನೆ ಇರುತ್ತೆ, ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು। ನೋಡಿ ಈ ರೀತಿಯಾಗಿ ನಾನು ಪಾತ್ರೆಗಳನ್ನು ತೊಳೆದು ಸಿಂಕ್ಗೆ ಹಾಕಿದ್ದೆ, ಇವಾಗ ನಾನು ಬಟ್ಟೆಗಳನ್ನು ವಾಶ್ ಮಾಡಿದ್ದೆ। ಮೊದಲಿಗೇ ನಾನು ಯಾಕೆ ಬಟ್ಟೆಗಳನ್ನು ವಾಶ್ ಮಾಡಿದ್ದೆ ಅಂದರೆ, ಇಂಥ ಮೊಮೆಂಟಲ್ಲಿ ಬಟ್ಟೆಗಳನ್ನು ವಾಶ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಬಟ್ಟೆಗಳಲ್ಲಿರುವಂತಹ ಗಲೀಜು ಈ ಪಾತ್ರೆಗಳ ಮೇಲೆ ಬೀಳುತ್ತಲ್ವ, ಸೊ ಹಾಗಾಗಿ ಹಾಗೆ ನಾವು ಬಟ್ಟೆಗಳನ್ನು ವಾಶ್ ಮಾಡೋದ್ರಿಂದ ಇವಾಗ ಕಿಚನ್ ಟಾಪನ್ನು ಕ್ಲೀನಾಗಿ ಒರೆಸ್ಕೊಳ್ಳಿಕ್ಕೆ ಆಗುತ್ತೆ, ಹಾಗೆ ಅದ್ರ ಮೇಲ್ಗಡೆ ನಾನು ಟಬ್ಬನ್ನು ಇಟ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಅದ್ರ ಮೇಲ್ಗಡೆ ಹಾಕ್ತೀನಿ। ಇನ್ನು ನಾನಿಲ್ಲಿ ಪಾತ್ರೆಗಳನ್ನು ಹಾಕಲಿಕ್ಕೆ ಈ ರೀತಿಯಾದಂಥ ಟಬ್ಬನ್ನು ಯೂಸ್ ಮಾಡ್ತೀನಿ, ಹಾಗೆ ತೊಳೆದಿರುವಂತಹ ಪಾತ್ರೆಗಳನ್ನು ಹಾಕಲಿಕ್ಕೆ ಒಂದು ಟಬ್ ಸಿಗುತ್ತೆ, ಯಾವುದಂದರೆ ಇವಾಗ ಸ್ಟೀಲಿಂದು ಸಿಗುತ್ತೆ, ಪಾತ್ರೆಗಳನ್ನೆಲ್ಲ ನೀಟಾಗಿ ಹಾಕಿದಾಗ ಅದರಲ್ಲಿರುವಂತಹ ನೀರು ಇಳಿದು ಹೋಗುತ್ತೆ, ಆ ರೀತಿ ಟಬ್ ನನ್ನ ಹತ್ರ ಕೂಡ ಇದೆ, ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಪ್ರಕಾರ ಅದನ್ನು ಯೂಸ್ ಮಾಡೋದ್ರಿಂದ ಪಾತ್ರೆಗಳಲ್ಲಿರುವ ನೀರೇನು ಹೋಗುತ್ತೆ ಮತ್ತು ಕಿಚನ್ ಟಾಪ್ ನೀರಾಗುತ್ತೆ, ಆವಾಗ ಮತ್ತೆ ಮತ್ತೆ ಅದನ್ನು ಕ್ಲೀನ್ ಮಾಡೋದು ಎಲ್ಲ ಕೆಲಸ ಅನಿಸುತ್ತೆ, ಸೊ ಹಾಗಾಗಿ ನಾನು ಈ ರೀತಿಯಾದಂಥ ಟಬ್ಗೆ ಹಾಕ್ತೀನಿ, ಆಮೇಲೆ ಏನಾಗುತ್ತೆ ಅದೆಲ್ಲ ನಾನು ತೆಗೆದಾಗ ಪಾತ್ರೆಗಳನ್ನೆಲ್ಲ ತೆಗೆದಾಗ ನೀರು ಕೆಳಗಡೆ ಹೋಗಿ ನಿಲ್ಲುತ್ತೆ, ಇವೆಲ್ಲವೂ ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳು, ಹಾಗಾಗಿ ನಾವು ಅವಾಗವಾಗ ಪಾತ್ರೆಗಳನ್ನು ತೆಗಿತಾನೆ ಇರಬೇಕಾಗತ್ತೆ। ಸೊ ಇವಾಗ ನಾನು ಅದನ್ನು ಹೇಗೆ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ।
ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಪಾತ್ರೆಗಳು ಇವಿಷ್ಟು ನಾನು ಮೊದಲು ತೊಳೆದಿರುವಂತಹ ಪಾತ್ರೆಗಳು ಅದನ್ನೆಲ್ಲ ಕೂಡ ನಾನು ಅದರ ಪ್ಲೇಸಲ್ಲಿ ಇಡ್ತೀನಿ ನಂತರ ನಾನು ಇವಾಗ ವಾಶ್ ಮಾಡಿರುವ ಪಾತ್ರೆಗಳನ್ನೆಲ್ಲ ಇದರ ಮೇಲ್ಗಡೆ ಹಾಕಿ ಮತ್ತೆ ಅದನ್ನು ಬೇರೆ ಪಾತ್ರೆ ಬಂದಾಗ ಮತ್ತೆ ಕೆಳಗಡೆ ಹಾಕ್ಕೊಳ್ಬೋದು ಪಾತ್ರೆನೇ ಇಲ್ಲ ಅಂತಾದರೂ ಕೂಡ 10 ನಿಮಿಷ ಬಿಟ್ಟು ಅವುಗಳ ಪ್ಲೇಸಿಗೆ ಹಾಕ್ಕೊಳ್ಬೋದು ಆವಾಗ ಕಿಚನ್ ನೀಟಾಗಿರುತ್ತೆ सो फ्रेंड्स नोड़ इवतन चिख वीडियो निम्हे इष्ट लाइक हाँ निम्बिकन कमेंट बॉक्सली तलसी इन यार चानल सब्सक्रेबे नोड़ता सब्सक्रेबी पकदलीकोन प्रेस प्रति वीडियो निम्हे नोटिफिकेशन बंद तलपते इन इनफार्मेटिव वीडियो जो नानू मत अली तनक एलू बाय बाय टेक केर थैंक यू फॉर वाचिंग।